ಟೈಮ್ ನೋಡಿ, 1:06 ವೆದರ್ ನೋಡ್ರಿ, ಬೆಳಗಿನ ಜಾವ ಇದ್ದಂಗೆ ಐತೆ. ಅಫೀಷಿಯಲಿ ತಮಿಳ್ನಾಡಿಗೆ ಎಂಟ್ರಿ ಅನಿಸುತ್ತೆ. ನೀಲಗಿರಿ ಡಿಸ್ಟ್ರಿಕ್ಟ್ ಬೋರ್ಡ್ ಏನಕ್ಕೋ ಹಿಡಿತವ್ರೆ, ನೋಡೋಣ ಏನಕ್ಕೆ ಅಂತ. ಟಿಕೆಟ್ ಏನಾದರೂ ತಗೋಬೇಕಾ? ಹಾಂ ಸರ್, ಓಕೆ. ಸರ್ಕಸ್ ಮುಗೀತು, ಪರವಾಗಿಲ್ಲ ಒಳ್ಳೆಯವ್ರೆ. 10 ರೂಪಾಯಿ ಚಾಕ್ಲೇಟ್ ತಿನ್ಕೋಗಿ ಅಂತ ಬಿಟ್ಬಿಟ್ರು, 10 ರೂಪಾಯಿ ಚೇಂಜ್ ಇಲ್ಲ ನಾನು ಇದಕ್ಕೆ. ಸಿ, ಹತ್ತಿರದಿಂದ ನೋಡ್ಕೊಂಬಿಟ್ರಪ್ಪ. ಜಿಂಕೆ ಜಿಂಕೆ ಜಿಂಕೆ, ಎಲ್ಲೋದ್ರೂ ಜಿಂಕೆ. ಇಲ್ಲಿ ಏನೋ ಐತೆ ಮೋಸ್ಟ್ಲಿ, ಅದಕ್ಕೆ ಎಲ್ಲ ನಿಂತ್ಕೊಂಡು ನೋಡ್ತವ್ರೆ. ಹಾಂ, ಗಜರಾಜ ಫೈನಲಿ. ಫೈನಲಿ ಆನೆ, 4 ಆನೆ ಇದಾವಪ್ಪ. ಊಟಿ 36 ಕಿಲೋಮೀಟ್ರ್ ಇದೆ, ಕುನ್ನೂರು 56 ಕಿಲೋಮೀಟ್ರ್ ಇದೆ, ಕೊಯಮತ್ತೂರು. ಬೆಳಗ್ಗೆ ಬಂದಿದ್ರೆ ಇನ್ನ ಪ್ರಾಣಿಗಳು ಜಾಸ್ತಿ ಇರವ ಗೊತ್ತಿಲ್ಲ, ಜಾಸ್ತಿ ಇರವೋ ಇಲ್ಲ ಇದಕ್ಕಿಂತ ಕಮ್ಮಿ ಇರವೋ. ಓ, ಕ್ಲೋಸೆಸ್ಟ್ ಲುಕ್. ಇಲ್ಲೋಡಿ ಹೆಂಗ್ ಮಲ್ಕೊಂಡಿದಾವೆ ಆರಾಮಾಗಿ. ಅವ್ರದ್ದೇ ಅಡ್ಡ ಅನ್ಸುತ್ತೆ ಇಲ್ಲೆಲ್ಲ, ಅವೇ ಫುಲ್ಲು ಎಂಡಿಗೆ ಬರೋದು ಮೋಸ್ಟ್ಲಿ. ಬೇರೆ ಪ್ರಾಣಿಗಳಿಗೆ ಸಿಗ್ದಿರೋ ಥರ ಈ ಕಡೆ ಎಂಡಿಗೆ ಬರ್ತವೆ ಅನಿಸುತ್ತೆ. ಆಫ್ ರೋಡಿಂಗ್ ಸ್ಟಟ್ಸ್. ಓ ಓ ಓ, ಆಫ್ ರೋಡಿಂಗ್ ಅಲ್ಲದೇ ಒಂದ್ಸಲ ದಬಾಕೆ ಬಂದಿದ್ದೀನಿ ಆಲ್ರೆಡಿ. ಬೀಳೋದು ಕಾಮನ್ನು, ಬಟ್ ಹೇಳಬೇಕು ನಮ್ಮ ನಾವೇ ಎತ್ಕೋಬೇಕು ಗಾಡಿನ. ನೋಡ್ರಪ್ಪ, ಇಷ್ಟತ್ರದಿಂದ ಯಾರಪ್ಪ ತೋರಿಸಿರ್ತಾರೆ ನಿಮಗೆ? ಅಮ್ಮ ಕಷ್ಟ ಅದಕ್ಕ. ಹಾಯ್ 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 ಹಾಯ್, ಪರ್ಸ್ಬಿಟ್ಟತ್ತಲ್ಲ, ಯಾಕೆ ಬೇಕು ತಿಗ ಮುಚ್ಕೊಂಡು ಹೋಗೋ ನನ್ನ ಮಗನೇ ಅಂತ ಹೇಳೋದು. ಇವ್ರದ್ದೇ ಆರ್ಬಟ ಇಲ್ಲೆಲ್ಲ, ನಿಲ್ಸಂಗಿಲ್ಲ, ನಾಟ್ಯ ಮಾಡ್ತಾ ಐತೆ. ಕಾಣಿಸ್ತೈತಾ? ಹೊಗೆ ಬಿಡ್ತದೆ. ಫಸ್ಟ್ ಟೈಮ್ ನವಿಲು ನಾಟ್ಯ ನೋಡಿದ್ದೀನಿ. ಬ್ರಿಡ್ಜ್ ಏನು ಸಕ್ಕದಾಗಿದೆ ನೋಡಿ. ಹಾ, ಆನೆ ಈಗ ನೋಡ್ರಪ್ಪ ಕಾಣಿಸೋ ಕಾಣಿಸುತ್ತೆ ಹತ್ರದಿಂದ. ಕಾಣಿಸ್ತಾ? ಆನೆ ಮೇಲೆ ಅಕ್ಕಿ ಕೂತೈತೆ, 2 ಆನೆ ಇದ್ದಾವೆ, ಜೋಡಿ ಆನೆ. ನೋಡಿದ್ರೇನ್ರಪ್ಪ, ಹತ್ರದಿಂದ ತೋರಿಸಿದ್ದೀನಪ್ಪ ಆನೆ. ನೀವು ಆನೆನ ಇದ್ರಲ್ಲಿ ನೋಡೋದು ಬೇರೆ, ಝೂ ಅಲ್ಲಿ. ಆನೆನ ಇಲ್ಲಿ ನೋಡೋದು ಬೇರೆ. ಹೆಂಗಿತ್ತು ಗಜ ರಾಜ?
ಫೈನಲಿ ಹ್ಯಾಪಿ. ಗಜರಾಜು ನೋಡಿದ್ಮೇಲೆ ಇದಕ್ಕಿಂತ ಇನ್ನೇನು ಬೇಕು? ಯಾಕೋ ಇಲ್ಲಿ ಕಾರ್ ತಿರುಗಿಸ್ತವ್ರೆ ಯಾರೋ, ಆನೆಗಿನ ಬಂತ ಹೆಂಗೆ? ಮಾನ್ಸೂನಲ್ಲಿ ಮನೇಲಿರೋ ಮಜಾ ಒಂಥರ, ಆದರೆ ಈ ಥರ ಸುತ್ತೋದಿದೆಯಲ್ಲ ಆ ಮಜಾನೇ ಬೇರೆ ತಾನೆ. ಆಹಾ, ಆನಂದವೋ ನನಗೆ ಆನಂದವೋ, ಖುಷಿಯಾಗಿದೆ ಏಕೋ ಕಾಡಿಗೆ ಬಂದ್ಮೇಲೆ. ಹಾ, ಇಲ್ಲಿ ನೋಡು ಆರ್ಬಿಟಲ್ ಮೇಲೆ ಮತ್ತೆ ಇವಂತೂ ಎಷ್ಟು ಕಾಣಿಸಿದ್ವೋ ಏನೋ ಅವಕ್ಕೆ ಗೊತ್ತು. ಮೇರಿ ಮೇರಿ ತಮಿಳು. ಓ ಥ್ಯಾಂಕ್ ಯು ವಿಸಿಟ್ ಅಗೇನ್. ಅದು ಇಲ್ಲಿಗೆ ಮುಗೀತ್ರಪ್ಪ ಬಂಡೀಪುರ ಅಭಯಾರಣ್ಯ ಪ್ರದೇಶ. ಎಷ್ಟು ಚೆನ್ನಾಗಿ ಬಂಬೂ ಟ್ರೀಸ್ ಬೆಳೆದಿದ್ದಾವೆ ನೋಡಿ, ಎಲ್ಲ ಫುಲ್ ಹಳೆಯದು ಅನಿಸುತ್ತೆ, ಎಲ್ಲ ಅವಾಗೆ ಬಿದೋಗಿರೋದು, ಯಾರು ಕಟ್ ಮಾಡಲಿಲ್ಲ ಏನಿಲ್ಲ. ಅಷ್ಟು ದೊಡ್ಡದನ್ನೆಲ್ಲ ಯಾರು ಕಟ್ ಮಾಡೋಕ್ಕಾಗತ್ತೆ? ಮಳೆ ಬರ್ತೈತೆ. ಆಹಾ, ಫುಲ್ ಆಫ್ ಬ್ಯಾಂಬೂ ಟ್ರೀಸ್. ಅಯ್ಯೋ, ಎಲ್ಲಿ ನೋಡಿದ್ರು ಅವೇ ಇದಾವಲ್ಲಪ್ಪ ಬರೀ. ಸೋನೆ 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 ನಿಲ್ಲಲ್ಲ ಅನ್ಸುತ್ತೆ ಮೋಸ್ಟ್ಲಿ ಊಟಿಗೆ. ಟೈಮ್ ಆಲ್ರೆಡಿ 12 ಆಗೈತೆ ನೋಡಿ, ವೆದರ್ ಹೆಂಗೈತೆ ಅಂತ. ಯಾವ ಕಡೆಯಿಂದ 12 ಗಂಟೆ ಆಗ್ತಾರ ಕಾಣಿಸ್ತೈತೆ ನನಗೆ. ಬೆಳಗ್ಗೆ ಅಥವಾ ಬೆಳಗ್ಗೆ ಅಂತ ಮಧ್ಯಾಹ್ನ 4 ಗಂಟೆ ಥರ ಐತೆ. ಮಳೆ ಬಂದರೆ ಮಧ್ಯಾಹ್ನ 4 ಗಂಟೆ ಹಿಂಗೆ ಇರುತ್ತಲ್ಲ ಬೆಂಗಳೂರಲ್ಲಿ ಆ ಥರ. ಇವಾಗ ಮಧುಮಲೈ ಮುಗೀತು, ಬಂಡೀಪುರ ಕ್ರಾಸ್ ಮಾಡಿ ಮಧುಮಲೈ ಫಾರೆಸ್ಟ್ ಕ್ರಾಸ್ ಮಾಡಿಬಿಟ್ಟು ಇವಾಗ ಗುದ್ದೂರ ಹತ್ರ ಹೋಗ್ತಾ ಇದ್ದೀವಿ. ಅವರೇ ನಮ್ಮ ಜೊತೆಗೆ ಬಂದಿರೋರು ಅಂತ ನಾನು ಅನ್ಕೊಂತೀನಿ. ಅಂಜು ಮುಂದೆ ಯಾರು ಹೋಗ್ತಾರೋ, ಹಿಂದೆ ಯಾರು ಬರ್ತಾರೋ ಬೈಕರ್ಸು, ಎಲ್ಲ ನಮ್ಮ ಜೊತೆಲಿ ಬಂದಿರೋರೆ. ಗುದ್ಲೂರ್ ಟು ಊಟಿ ರೋಡಲ್ಲಿ ನೋಡ್ರಪ್ಪ, ಮಾನ್ಸೂನಲ್ಲಿ ಬಂದರೆ ನಿಮ್ಗೆ ಈ ಥರ ವ್ಯೂ ಸಿಗುತ್ತೆ. ಸಫಾರಿ ಸೈಡ್ಗೆ ಹೋಗೋಣ. ಇದೇನಾದರೂ ಒನ್ ವೇನಾ? ಅಯ್ಯೋ, ಎಲ್ಲೆಲ್ಲಿ ಬರ್ತೀವೋ ಏನೋ ಒಂದು ಗೊತ್ತಾಗಲ್ಲಪ್ಪ. ಈ ಥರದ್ದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಮನೇಲಿದ್ದರಾಗಲ್ಲ, ಮೈ ಚಳಿ ಬಿಟ್ಟುಬಿಟ್ಟು ಹೊರಗೆ ಬರಬೇಕು, ಅವಾಗಷ್ಟೇ ಈ ಥರದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸಾಧ್ಯ. ಕರೆಕ್ಟ್ ತಾನೇ? ಏನು ಹೇಳ್ತಾರೆ ಇದ್ರ ಬಗ್ಗೆ ನೀವು ನೋಡಿ. ಈ ಥರ ಜಾಗದಲ್ಲಾದರೆ ನಾವೇ ಜೋರಾಗೋವಲ್ಲಪ್ಪ. ಹೋಟೆಲ್ 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 ಮಾರಾಟಕ್ಕಿದೆಯಾ ಅಣ್ಣ ಮಾರಾಟಕ್ಕೆ? ಓ, ಕ್ಲೀನ್ ಆಗ್ತಿತ್ತಲ್ಲ ಗುರು ಗಾಡಿ, ಅಲ್ಲೇ ಒಂದು ಸ್ವಲ್ಪ ಹೊತ್ತಿದ್ದೀರಾ? ಇಲ್ಲಿಂದ ಟೀ ಎಸ್ಟೇಟ್ಗೆ ಸ್ಟಾರ್ಟ್. ಆಹಾ, ಟೀ ಸ್ಮೆಲ್ ಬರ್ತೈತೆ. ಓ, ಟೀ ಲವರ್ಸ್ಗೆ ಹೆವೆನ್ ಅಲ್ಲ. ಓ, ಈಗಿನ್ನೂ ನೋಡಿ ವ್ಯೂ ಪಾಯಿಂಟ್ ಕಾಣಿಸ್ತಿತ್ತು, ಆಲ್ರೆಡಿ ವ್ಯೂ ಪಾಯಿಂಟ್ ಕಾಣಿಸ್ತಿಲ್ಲ. ಫುಲ್ಲು ಮಂಜು, ಫುಲ್ಲು ಫಾಗ್ ಕವರ್ ಆಯಿತು ಆಲ್ರೆಡಿ. ಸಿ ಡಕ್ಕೆ ನೋಡು, ಚಾರ್ಲಿ ಥರ ನಿಂಗೂ ಫಾಗ್ ತೋರಿಸ್ತಾ ಇದ್ದೀನಿ. ಓ, ಸಖತ್ತಾಗೈತಲ್ಲ, ಅದು ಎಷ್ಟಲ್ಲ ಹೇಳಿದಿನೋ ಸಖತ್ತಾಗೈತೆ ಸಖತ್ತಾಗೈತೆ ಅಂತ. ಟೈಮ್ ನೋಡಿ 1:06, ವೆದರ್ ನೋಡ್ರಿ ಬೆಳಗಿನ ಜಾವ ಇದ್ದಂಗೆ ಐತೆ. ಇನ್ನೇನು ಬೇಕು, ಕಷ್ಟಪಟ್ಟು ಬೆಳಗ್ಗೆನೇ ಎದ್ದು ಬಂದಿದ್ದಕ್ಕೂ 2 ಅವರ್ ಲೇಟ್ ಆದ್ರೂ
ಒಳ್ಳೆ ವೆದರ್ ಕಾಣಿಸ್ತಾ ಐತೆ ಮಾತ್ರ.